ವಾಪಸ್. ಇತ್ತಲ್ಲ ಯಾಕೆ ಸುಮ್ಮನೆ ಇರು ನೀನು. ಜನ ಹಾಕಿರೋ ಅಗ್ನಿ ಪರೀಕ್ಷೆಲಿ ನನ್ನ ಮಗನ್ನ ಗೆಲ್ಸ್ಕೊಂಡು ಬಂದಿದ್ಯ. ಈ ಥರ ಸೊಸೆ, ಈ ಥರ ಮಗಳು ನಮಗೆ ಸಿಗಲಿಲ್ಲ ಅಂತ ಜನ ಕೊರಗ್ತಾ ಇದ್ದಾರೆ. ಅವ್ರ ಹೊಟ್ಟೆ ಉರಿ ಕಣ್ಣು ದೃಷ್ಟಿ ನಿಮ್ಮಿಬ್ಬರಿಗೂ ಸೋಕಬಾರ್ದು. ಅದಕ್ಕೆ ಈಗ ಬನ್ನಿ. ಮಾವ, ನೀವು ಬಯಸ್ದಂಗೆ ಜನರಿಗೆ ಇವನ್ ಯಾವ ತಪ್ಪು ಇಲ್ಲ, ಇವನು ನಿರಪರಾಧಿ ಅಂತ ಗೊತ್ತಾಗಿದೆ. ಜಗನ್ನಾಥ್ ಮೇಷ್ಟ್ರು ಮಗ ಪೊರ್ಕೆ ಅಲ್ಲ, ಬಂಗಾರದಂತೋನು ಅಂತ ಇಡೀ ಊರಿಗೆ ಈಗ ರುಜುವತ್ತಾಗಿದೆ. ಇವಾಗ ನಾವು ಒಳಗಡೆ ಬರ್ಬೋದಾ? ಮಾವ, ಥ್ಯಾಂಕ್ ಯು ಮಾವ. ರಮ್ಯನ್ ವಿಷಯದಲ್ಲಿ ವಿಕ್ರಮ್ ಸಿಕ್ಕಾಕೊಂಡಾಗ ಎಲ್ಲಿ ನೀವು ತಪ್ಪು ತಿಳ್ಕೊಂಡ್ಬಿಡ್ತೀರೋ ಅಂತ ನನಗೆ ಭಯ ಆಗಿತ್ತು. ಆದರೆ ನನ್ನ ಕಲ್ಪನೆ ತಪ್ಪು ಮಾಡಿಸ್ಬಿಟ್ರಿ ನೀವು. ನನ್ನ ಮಗ ಇಂಥ ತಪ್ಪು ಮಾಡೋನಲ್ಲ ಅಂತ ಡೈರೆಕ್ಟಾಗಿ ಹೇಳದೆ ಹೋದರೂ ಇದ್ರ ಹಿಂದೆ ಒಬ್ಬ ಕಣ್ಣಿಗೆ ಕಾಣದೇ ಇರೋ ಶತ್ರು ಇದ್ದಾನೆ ಅಂತ ನನಗೆ ಪರೋಕ್ಷವಾಗಿ ಕ್ಲೂ ಕೊಟ್ರಿ. ಸತ್ಯ ಇವತ್ತಲ್ಲ ನಾಳೆ ಹೊರಗಡೆ ಬಂದೇ ಬರುತ್ತೆ. ಆಗಾದ್ರೂ ತಾಕತ್ತು ಇಡೀ ಜಗತ್ತು ಗೊತ್ತಾಗುತ್ತೆ ಅಂತ ಧೈರ್ಯದ ಮಾತುಗಳನ್ನ ಆಡಿದ್ರಿ. ಏನಪ್ಪ ಮಾಡೋದು, ಇವನು ಇಂಥ ಕೇಸಲ್ಲಿ ಸಿಕ್ಕಾಕೋಬಿಟ್ನಲ್ಲ ಅಂತ ನಾನು ಕುಗ್ಗೋದಾಗ ನಿಮ್ಮ ಮಾತುಗಳೇ ನನಗೆ ಧೈರ್ಯ ಕೊಟ್ಟಿದ್ದು. ಮಾವ, ನನ್ನ ನಾಲ್ಕಾರು ಕಡೆ ಸುತ್ತಿದೆ, ವಿಚಾರಣೆ ಮಾಡಿದೆ, ತಪ್ಪಿತಸ್ಥ ಯಾರು ಅಂತ ಕಂಡು ಹಿಡಿದೆ ಅಂತ ಎಲ್ಲರೂ ನನ್ನನ್ನು ಹೊಗಳ್ತಾ ಇದ್ದಾರೆ. ಆದರೆ ಅದಕ್ಕೆಲ್ಲ ಮೂಲ ಕಾರಣ ಆಗಿ ನನ್ನ ಹಿಂದೆ ಇದ್ದ ಶಕ್ತಿ ನೀವು ಮಾವ. ಮಗನ ಮುಂದೆ ಮುಖ ಗಂಟು ಹಾಕೊಂಡು ಅವನ ಬಗ್ಗೆ ಯಾವ ಭಾವನೆನೂ ನಂಗಿಲ್ಲ ಅಂತ ತೋರಿಸ್ಕೊಳ್ಳೋ ನೀವು, ನಿಮ್ಮ ಮನಸ್ಸಲ್ಲಿ ಅವನಿಗೆಂತ ಜಾಗ ಕೊಟ್ಟಿದ್ದೀರಾ, ನಿಮಗೆ ಅವನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದು ಯಾವತ್ತಾದರೂ ಇವನಿಗೆ ಅರ್ಥ ಆಗೇ ಆಗುತ್ತೆ. ನೀವು ಬಯಸ್ದಂಗೆ ಇವನ್ ದಾರಿ ಬದಲಾಗುತ್ತೆ, ಆ ವಿಶ್ವಾಸ ನನಗಿದೆ. ಕುಟುಂಬ ಅಂದ್ರೆ ಇದು ಮಾವ. ನಮ್ ನಮ್ಮ ನಡುವೆ ಏನೇ ಮನಸ್ತಾಪಗಳಿದ್ರು ಒಂದು ಸಮಸ್ಯೆ ಅಂತ ಬಂದಾಗ ಒಂದೇ ಅಂಗಳದಲ್ಲಿ ಎಲ್ಲ ಬಂದು ನಿಂತು ಬೆಂಬಲ ಕೊಡ್ತಿರಲ್ಲ, ಇದು ಎಷ್ಟು ಕುಟುಂಬದಲ್ಲಿ ನಡೆಯುತ್ತೆ ನೀವೇ ಹೇಳಿ. ವಿಷ್ಣು ಭಾವ ಇರ್ಬೋದು, ವಸೋಕ ಇರ್ಬೋದು, ವೆಂಕಿ ಭಾವ, ಅಷ್ಟೇ ಯಾಕೆ, ನಮ್ಮ ಶೈಲೋಕ್ಕನೆ ತಗೊಳ್ಳಿ. ಅವ್ರ ಮಾತು ಮಾತುಗೂ ರಮ್ಯನ ಬೈತಾ ಇದ್ದಿದ್ದೆ, ನನಗೆ ಅವಳ ಮೇಲೆ ಅನುಮಾನ ಬರೋ ಹಾಗೆ ಮಾಡಿ. ವೇದ, ನನಗೆ ಹಿಂದೊಂದು ಮುಂದೊಂದು ಮಾತಾಡೋ ಅಭ್ಯಾಸ ಇಲ್ಲ, ಏನಿದ್ರು ನೇರವಾಗಿ ಹೇಳ್ಬಿಟ್ಟು. ಅದೇ ಅಕ್ಕ, ಈ ಕೇಸನ್ನ ಸಾಲ್ವ್ ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡಿ. ವಿಕ್ರಮ್, ಇದು ನಿನ್ನ ನಿಜವಾದ ಪರಿವಾರ. ನಿನ್ನ ಈ ರಕ್ತ ಸಿಕ್ತ ಪ್ರಪಂಚನೆಲ್ಲ ಆದಷ್ಟು ಬೇಗ ಬಿಟ್ಬಿಡು, ವಾಪಸ್ ಬಂದ್ಬಿಡು. ನಿನಗೋಸ್ಕರ ಇಲ್ಲಿಗೆಲ್ಲ ಕಾಯ್ತಾ ಇದ್ದಾರೆ.
ಕಾಫಿ ಕುಡಿದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ. ಸರಿ, ಊಟ ಆದ್ಮೇಲೆ ಕರಿತೀನಿ. ವೇದಾ, ಬೇಲಿ ಮೇಲೆ ಆಚೆ ಬಂದಾಗ ನೀನು ಮಾಡ್ದಿರೋ ತಪ್ಪಿಗೆ ನಿನಗೆ ಬೈದು ಮನಸ್ಸಿಗೆ ನೋವು ಆಗೋ ಹಾಗೆ ನಡ್ಕೊಂಡೆ. ಐ ಎಮ್ ಸಾರಿ. ಕೇಳಿಸ್ತಾ ಇಲ್ಲ. ಐ ಎಮ್ ಸಾರಿ ಕಣೆ ಬೇತಾಳ. ಪರವಾಗಿಲ್ವೇ, ನನ್ನ ಗಂಡ ಇತ್ತೀಚೆಗೆ ಥ್ಯಾಂಕ್ಸ್ ಹೇಳೋದನ್ನು ಕಲ್ತ್ಬಿಟ್ಟಿದ್ದಾನೆ, ಸಾರಿ ಹೇಳೋದನ್ನು ಕಲ್ತ್ಬಿಟ್ಟಿದ್ದಾನೆ. ಯಾಕಾಗಿ ನೋಡ್ತಿದ್ಯಾ ಗುಂಡ? ನಿಂಗೆ ಫೀಲಿಂಗ್ ಎಲ್ಲ ಸೆಟ್ ಆಗಲ್ಲ ಗುಂಡ. ನೀನೇನೇ ಇದ್ರು ಈ ಕಾಲರ್ ಮೇಲೆ ಎತ್ಕೊಂಡು ಗತ್ತಿಂದ ಓಡಾಡ್ತೀಯಲ್ಲ, ನಿನಗೆ ಅದೇ ಸೆಟ್ ಆಗೋದು. ಹಾ, ಇದು ಇದು ಗುಂಡ ಅಂದ್ರೆ. ಸರಿ, ರಿಲ್ಯಾಕ್ಸ್ ಆಗಿರು, ನಾನು ಆಮೇಲೆ ಸಿಗ್ತೀನಿ. ಯಾವ ಜನರು ಮುಂದೆ ನನ್ನ ಗಂಡನ ಆರೋಪಿ ಅಂತ ನೀವು ಕರ್ಕೊಂಡು ಹೋದ್ರು, ಅದೇ ಜನರು ಮುಂದೆ ನನ್ನ ಗಂಡನ ತಪ್ಪೇನೂ ಇಲ್ಲ, ಅವರು ನಿರಪರಾಧಿ ಅಂತ ನೀವು ಘೋಷಣೆ ಮಾಡಬೇಕು. ಇವ್ರ ಮೇಲೆ ನಂಗೆ ಬಲವಾದ ನಂಬಿಕೆ ಇತ್ತು, ಯಾಕಂದರೆ ನನ್ನ ಗಂಡ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಬಾಪ ಸೋದರ, ಹೇಗಿತ್ತು ಮೈಸೂರು ಪ್ರಯಾಣ? ಕೆಲಸ ಎಲ್ಲ ಸುಸೂತ್ರವಾಗಿ ಆಯ್ತಾ? ಆಯ್ತಣ್ಣ, ಅರ್ಧಂಬರ್ಧ ಆಗಿದೆ, ಇನ್ನೊಂದ್ಸಲಿ ಹೋಗ್ಬೇಕಾಗಿ ಬರ್ಬೋದು. ಯಾಕೆ ಇದ್ಕೊಂಡಿದ್ಯಾ? ಕೂತ್ಕೋ ಕೂತ್ಕೋ. ಶೈಲು, ಥ್ಯಾಂಕ್ ಯು ಅಣ್ಣ. ನಾನೊಂದು ಟ್ರಿಪ್ಗೋ ಬರೋದ್ರೊಳಗೆ ಮನೇಲಿ ಮಹಾಭಾರತನೇ ನಡೆದೋಗಿದೆ. ಜೀವನವೇ ಒಂದು ನಾಟಕರಂಗ, ಅದರಲ್ಲಿ ನಾವೆಲ್ಲ ಪಾತ್ರಧಾರಿಗಳು ಅಂತ ದೊಡ್ಡ ಮಹಾನುಭಾವರು ಹೇಳಿದ್ದಾರೆ. ಹಾಗಿದ್ದಾಗ ಈ ಮನೆಯಲ್ಲೆದೆಲ್ಲ ನಿತ್ಯ ಸತ್ಯವಾಗಿಬಿಟ್ಟಿದೆ. ಪೆಂಕಿಯವರೇ, ಈ ವಿಷಯದಲ್ಲಂತೂ ನಮ್ಮ ವಿಕ್ರಮ್ದು ಯಾವ ತಪ್ಪು ಇರಲಿಲ್ಲ. ಅದಕ್ಕೆ ನನ್ನ ತಮ್ಮ ಅತ್ತಿಗೆ ಅವನು. ನಾನು ಯಾರು? ಬೆಂಕಿ, ಬೆಂಕಿ. ನಾನು ಬೆಂಕಿ ಆದರೆ ನನ್ನ ತಮ್ಮ ಕಡೆ ಪಕ್ಷ ಹಿಡಿನಾದರೂ ಆಗಿರಬೇಕಲ್ವಾ? ಚೈಲ, ಅದು ಬಿಟ್ಟಾಕೆ, ನೀವು ಯಾರಲ್ಮ ತಗೊಳ್ಳಿ. ವೆಂಕಿ ಅವರೇ, ಏನಿದು? ವಿಸಿಟಿಂಗ್ ಕಾರ್ಡು. ಗೊತ್ತಾಗ್ತಿದೆ, ಆದರೆ ಇದನ್ನ ನನಗೆ ಯಾಕೆ ಕೊಡ್ತಿದ್ದೀರಾ? ನೋಡಿ ಅದಕ್ಕೆ, ಇದು ನನಗೆ ಬಹಳ ಚೆನ್ನಾಗಿ ಪರಿಚಯ ಇರೋರೊಬ್ಬರ ಕಂಪ್ನಿ ವಿಸಿಟಿಂಗ್ ಕಾರ್ಡು. ಅಲ್ಲಿ ಒಂದು ಒಳ್ಳೆ ಕೆಲಸ ಖಾಲಿ ಇದೆಯಂತೆ, ಯಾರಾದರೂ ಗೊತ್ತಿದ್ರೆ ಹೇಳು ಅಂತ ಹೇಳಿದ್ರು. ಕ್ವಾಲಿಫಿಕೇಶನ್ ಇಷ್ಟೇ, ಒಳ್ಳೆ ಮಂತಂದವರಾಗಿರ್ಬೇಕು, ಜೊತೆಗೆ ಚೆನ್ನಾಗಿ ಓದಿರಬೇಕು. ಅಲ್ಲ, ನಾನು ಅಷ್ಟೊಂದು ಓದ್ಕೊಂಡಿಲ್ವಲ್ಲ. ನೀವು ಓದಿಲ್ಲ ಅಂದ್ರೆ ಏನತ್ಗೆ? ನಮ್ಮ ಅಣ್ಣ ಓದಿದಾನಲ್ಲ. ಸಣ್ಣ ಪುಟ್ಟ ಕೆಲಸ ಅಲ್ಲ, ಫೈನಾನ್ಸ್ ಮ್ಯಾನೇಜರ್.